ಮೇಗಿನ ಕುಚಗಳ ತೊಳೆದ ಪೂಜೆ ಮಾಡ್ಲಕತ್ತ ಅದರೊಳಗ ನಲ್ಲಿಂಗ ಮತ್ತೆ ಪ್ರತ್ಯಕ್ಷ ಆದ ಸಾಕ್ಷಾತ್ ನಿನ್ನ ಪರಮಾತ್ಮ. ಮತ್ತ ಇದ್ರೊಳಗ ಏನ ಎರಡು ಲಿಂಗ ಇದ್ದವ್ರು ನಾವು, ಏನ ಒಂದ್ ನಿಮಗ್ ಮಾತ್ರ ಒಂದ್ ಲಿಂಗ ಐತಿ ನೋಡಿ ಗ್ಯಾರಂಟಿ. ಗೊಳ್ಳಂಗ ಗೊತ್ತಂಗ ಲಿಂಗ ಇದು ಒಂದ ನಿನ್ನ ಲಿಂಗ ಇದು ಬಹಿರಂಗ ವ್ಯವಹಾರ ಸುಮ್ಮಪ್ಪ. ಯಾಕ ಅವ್ ಹೆಂಗೈತಿ ನಾವು ಸುಮ್ಮ ಕುಂಡ್ರಂಟ್ಲಿ ಇದೇನ್ ಬಿಡುವನಂಗಾಗ್ಯದ್ರಿ. ಎತ್ತ ಭಕ್ತಿ ತತ್ತ ದೇವ ಹಂಗಿಲ್ಲದು. ಎಷ್ಟೋ ನಿಮ್ಮ ದೇವರಲ್ಲೊಳಗೆ ಫರ್ಕ್ ಆಗ್ಯಾವ ವ್ಯವಹಾರ ಅಟ ದೇವ್ರ ಹೊಂಟತಿ ಅಂದ್ರ ದೇವ್ರ ಪಾಲಿಕೆ ಜೀವಿ ನಂದೈತಿ. ಏ ದೇವರಿದ್ದರ ದೇವಿನ ಕಾರ್ಖಾನೆ ರಾತ್ರಿ ನಡೀತೇನ ಮೂರು ಲೋಕದೊಳಗ ದೇವರೆಲ್ಲ ಏ ಮನಸ್ಸು ಸಾಕ್ಷಿ ನಂದ ಕೊಡತೇ ದೇವ್ರಿಗೆ ಸಾವಾಗಿಲ್ಲ ತಪ್ಪ. ಕೃಷ್ಣ ಪರಮಾತ್ಮನು ಒಂದು ದೇವ್ರ ಇದ್ದಲ್ಲ ದೇವ್ರಿಗೆ ಸಾವಾಗಿಲ್ಲ ಹೇಳ್ರಿ ಗಂಡ ಹಾಡೋರು. ಕೃಷ್ಣ ಪರಮಾತ್ಮನು ಒಂದು ದೇವ್ರ ದೇವ್ರ ನಿನ್ನ ಕೃಷ್ಣ ಪರಮಾತ್ಮ ಬರೇ ಒಂದ ಬ್ಯಾಟಿ ಆಡುವಂತ ಬ್ಯಾಡನ ಕೈಯಾಗ ಸಿಕ್ಕ ಸತ್ತಾನ. ಮಹಾಭಾರತ ಲೇಖಿ ಐತಿದು ದ್ವಾಪಾರ್ಯುಗ ಅಂತ್ಯಕಾಲಕ್ಕ ದ್ವಾಪಾರ್ಯುಗದ ಅಂತ್ಯಕಾಲ ಬಂದಿತ್ತು. ಕೃಷ್ಣ ಪರಮಾತ್ಮ ಉದ್ದ ಕಾಲ ಮಾಡಿ ಒಂದು ಗಿಡದ ಬುಡಕ ಕೂತಿದ್ದ. ಬ್ಯಾಟಿ ಆಡ್ಬೇಕಂತ ಹೇಳಿ ನಮ್ಮನಿಮಂತ ಒಬ್ಬ ನರ್ಮಾನ ಅಲ್ಲಿ ಬ್ಯಾಟಿ ಆಡ್ಬೇಕಂತ ಹೇಳಿ ಬಂದಿದ್ದ. ಬ್ಯಾಟಿ ಆಡ್ಲಕ್ಕ ಬಂದಾಗ ಕೃಷ್ಣ ಪರಮಾತ್ಮ ಅವನ ಪಕ್ಕ ಅವನ ಕಣ್ಣಿಗೆ ಪ್ರಾಣಿಗತ್ಲೆ ಕಂಡಿತ್ತು ಬರೀ ಸರಕತ್ತೇಳಿ ಬರೀ ಸೌಂಡ್ ಬಂದದಕ್ಕಾಗಿ. ಯಾವ್ದೋ ಪ್ರಾಣಿ ಕೊತ್ತೈತಿ ಗಿಡದ ಬಡ್ಡ್ಯಾಗ ಬ್ಯಾಟಿನ ಐತೆ ತಿಳಿ ತಿಳಿದ. ಬ್ಯಾಟಿ ಐತೆ ತಿಳ್ಕೊಂಡ ಗಿಡದ ಮರಿಗೆ ನಿತ್ತ ಬಾಣ ಹೊಡೆದ. ಅದೇ ಬಾಣ ಹೋಗಿ ಕೃಷ್ಣ ಪರಮಾತ್ಮನ ಅಂಗಾಲದೊಳಗ ನಟ್ಟಿತು. ಕೃಷ್ಣ ಪರಮಾತ್ಮನ ಅಂಗಾಲದಾಗ ನಟ್ಟಾಗ ಜಾಗದ ಮ್ಯಾ ಕೃಷ್ಣ ಪರಮಾತ್ಮನ ಮರಣ ಆಗ್ಯದ. ದೇವರಿಗೆ ಸಾವಿಲ್ಲ ಅಂತ ನೀವು ಹೇಳ್ತೀರಿ, ಮತ್ ದೇವರಿಗೆ ಸಾವಿಲ್ಲ ಅಂತ ಬರೇ ಒಂದು ಮಾನವನ ಕೈಯಾಗ ಯಾಕೆ ಬಡಿಸ್ಕೊಂಡ ಸತ್ತ. ತಾ ಮಾಡಿರುವಂತ ಕರ್ಮ
ತಾ ಮಾಡಿರುವಂತ ಕರ್ಮ ಉಂಡ ಹೋಗಬೇಕಾಗೈತಿ, ಅದಕ್ಕೂ ಔಷಧ ಐತೆ ಅವನಂತ ಹೇಳಿ. ಕೃತ ತ್ರೇತ ದ್ವಾಪಾರ ಕಲಿಯುಗ ಬೇಕಾದಂಗ ಔಷಧಿ ಅಂದ್ರೆ ನೀನು ಔಷಧಿ ಖುಲ್ಲ ಮಾಡಿ ಹೋಗೋಕಿದ್ದೀನಿ, ಬಿಡುದೇ ಇಲ್ಲದ ನಿಂದ ಬಾಕಿ ಹಂಗಿಲ್ಲ. ಮಣ್ಮುಖ ಹಾಮಿದಂಗ ಇವ್ರ ಹಂಗ್ರಿ, ಆರ್ ತಿಂಗಳ ಅದ ಬಾಯಿಲಿನ ತಿನ್ನೋದು ಅದ ಬಾಯಿಲಿನ ಹೇಳೋದು, ಮತ್ತ ಮತ್ತ ಆರ್ ತಿಂಗಳ ಈ ಕಡಿ ಚಾಲು ಓದ್ತಿರಿ. ಹಂಗ ಮಾಡ್ಬೇಡ್ರಿ ವಗಾಪಜ್ಜ, ದೊಡ್ಡ ಹೆಸರದ ನನಗ ದೊಡ್ಡ ಹುದ್ದ ಕೂಡ್ಲಾಕ್ ಹೋಗ್ಬೇಡವಾ, ದೊಡ್ಡ ಹುದ್ದ ಕೂಡ್ಲಾಕ್ ಹೋಗ್ಬೇಡದ, ಅದ್ರದ ಪಕ್ಕ ಪೇಚ ತಿಳಿದಿಲ್ಲ ನಿಮಗ. ಕೊಡಬೇಕಾಗೈತಿ ನಮ್ದ ಗೊತ್ತು ಹೆಂಗೈತಿ ಗೊತ್ತೇನ, ಗಿಡ ಹತ್ತಿಸ್ತೀವಿ 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 ಹವಾ ಹಾಕಿ ಎತ್ತತನಿ ಎತ್ತತನಿ ಮ್ಯಾಲ ಕೆಳಗೊಮ್ಮೆ ಹೋಗುದ್ನಿ ಅಂದ್ರ ಮ್ಯಾಲ ಹೇಳಾಗ ಏಳು ತಾಕತ್ ಆಗಬಾರ್ದು ಅದು ಗಂಡ ಹಾಡೋರಿಗೆ, ಹೋಗಿ ಹತ್ತಂಗಿಲ್ಲ ಎತ್ತಂಗಿಲ್ಲ ಮ್ಯಾಲ ನಿಮ್ಮನ. ಅದೇ ರೀತಿಯಾಗಿ ಹನುಮಂತ ಕಾಕಾರು ಶಂಕರ್ ಈ ಲಿಂಗಿಲದ ಆಡುಮುಟ್ಟ ಹೆಂಗ ಸರಿಗೆ ಕರ್ಕೊಂಡು ಹೋದ್ರ ಗವಿಗೆ, ವಲೇಂದ್ರ ಬಾಲಿಗೆ ಬಿದ್ದಿತ್ತ ಕಾಲಿಗೆ ಅವಳ ತಿತ್ತ ಕೂಗಿ ಕೂಗಿ ಅಂದ್ರ ಲಿಂಗ ಐಕಿಗೆ ಬರೇ ಒಂದ ಐತಿ ಇವ್ರು ಹೇಳ್ತಾರ, ಒಂದ ಲಿಂಗ ಐತಿ ಅತ್ ಹೇಳವ್ರು ನೀವ, ನೀವ ಇನ್ನೊಬ್ಬ ನಿಮ್ಮ ಅದಾನ ಈಕಿಗೆ ಎರಡು ಲಿಂಗದವ ಅಂತ ಹೇಳಿ ಪೂಜೆ ಮಾಡ್ಯಾನವ. ಸಂಘ ಎಂಬು ಶರಣ, ಸಂಘ ಎಂಬು ಶರಣ ಬಸವಣ್ಣಪ್ಪ ನನಗೆ ಒಂದ ಕಟ್ಟಿಯನು ಈಕಿಗೆ ಎರಡು ಕೊಟ್ಟ ನೋಡತ್ತ. ಬಸವಣ್ಣಪ್ಪ ಎಲ್ಲರಿಗೆ ಊಟಕ್ಕೆ ಹಾಕಿ ಒಂದ್ ರೂಪಾಯಿ ಕೊಡ್ತಿದ್ದ, ಒಂದ್ ನಾಣ್ಯ ಕೊಡ್ತಿದ್ದ. ಸಂಘ ಎಂದ ಇದು ಒಂದ್ ನಾಣ್ಯ ಕೊಡ್ತೀನ ಏನ್ ಮಾಡ್ಲಿ ಅಂದ. ಏನ್ ಮಾಡ್ಲಿ ಅಂದಾಗ ಇವ್ ಸಂಘ ಎಂದ, ಸಂಘ ಏನೊಳ ಒಳಗೊಂದ್ ಬೇರೆ ಹೊಕ್ಕಿತ್ತರಿ, ಅದ್ ಹಿಂದ ಬಂದತ್ ನೋಡ ದಾಂಡ ಇಲ್ಲದ ಪಾಠ ಪಕ್ಕ ಆ ಕಡೆ ಇಲ್ಲ ಪಕ್ಕ ಈ ಕಡೆ ಇಲ್ಲ, ಇದನ್ನ ತಗೊಂಡು ಏನ್ ಮಾಡ್ಲಿ, ನನಗೊಂದು ಆಸೆ ಆಗೈತಿ ಅಂದವ, ನನಗೊಂದು ಹೆಂಗಸಿನ ಮನೆಗೆ ಹೋಗಂಗಾಗೈತಿ, ಆಕಿ ಮ್ಯಾಲ ಇಚ್ಛೆ ಆಗೈತಿ, ಆಕಿ ಮನ್ಸಕ್ ಹೋಗಾವದನ್ನ ಇದನ್ನೊಂದ್ ರೂಪಾಯಿ ಕೊಟ್ಟ ಆಕಿ ತ್ಯಾಕಿ ರಾವದನಿ ಅಂದ, ರೊಕ್ಕ ಕೊಟ್ಟು ಹೆಂಗಸನ ಮಾಡಿ ಬರಾವದನಿ ಅಂದವ. ಅವಾಗ ಒಂದ್ ಅಗದಾತ್ರೆಯಲ್ಲಿ ಏನಾತು ಏನಾತಪ್ಪ ಅಂತಂದ್ರ ಅದನ್ನೊಂದು ನಾಣ್ಯ ತಗೊಂಡ ಹಾದ 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 ಬಳಕ ಮತ್ತಿದ ಸಂಘಯ್ಯ ಎಲ್ಲಿ ಕುಂಡಿರ್ತಿಯಲ್ಲಿ ಬರೀ ಲಿಂಗ ಪೂಜೆನ ಮಾಡ್ತಿತ್ತು, ಇದಕ್ಕ ಕೂತರು ಮಾಡ್ತಿತ್ತು, ಎದ್ರು ಮಾಡ್ತಿತ್ತು, ಬಿದ್ರು ಮಾಡ್ತಿತ್ತು, ಹುಚ್ಚು ಸಂಘಯತ್ ಹೆಸರಿತ್ತದಕ್ಕು. ಅದ್ರ ಕೊಳ್ಳಾಗ ಒಂದ್ ಲಿಂಗ ಕಟ್ಟಿ ಬಿಟ್ಟಿದ್ವಿ ಬಸವಣ್ಣ, ಬಸವಣ್ಣಪ್ಪ ಲಿಂಗ ಕಟ್ಟಿ ಬಿಟ್ಟಿದ್ದ. ಆ ಹೆಣ್ಮಗಳ ಮನೆಗೆ ಹೋದ, ಮೈ ಮ್ಯಾಲ ಒಂದು ಬಟ್ಟಿಲ್ದ ದಿಗಂಬರಿಯಾಗಿ ಮನಕೊಂಡಿದ್ದಳು ಹೆಣ್ಮಗಳ, ಹೋಗಿ ನೋಡ್ತಾನ ಮನಿಯೊಳಗ ಮಂಚದ ಮ್ಯಾಲ ನೋಡ್ತಾನ. ಅವ ಅಂದ ನನ್ನ ಕೈಯಾಗ್ರೆ ಎಂತ ಮಳ್ಳ ಬಸವಣ್ಣ ಇರ್ಬೇಕು ಅಯ್ಯಪ್ಪ ಅಂದವ, ನನಗ್ರೆ ಒಂದ ಲಿಂಗ ಕೊಟ್ಟಾನ, ಈಕಿಗ್ರೆ ಎರಡು ಲಿಂಗ ಇಟ್ಟಾನ, ನಾವು ಒಂದ ಲಿಂಗದ ಅದನ್ನಿಂದ್ರೆ ಈಕಿ ಎರಡು ಲಿಂಗದ ಹಾಕಿದಾಳ ಅಂದ್ರ ಈಕಿ ಹೆಚ್ಚಿನ ಹಾಕಿದಾಳ ತಿಳಕಿ ಕುಚುಗಳ ತೊಳೆದ ಪೂಜೆ ಮಾಡ್ತಿದ್ಯಲ್ಲೋ ಹುಚ್ಚು ಸಂಘಯ್ಯ, ನೀ ಹೇಳಿದ್ಯೋ ಏನ ಮತ್ತೊಬ್ರು ಹೇಳ್ಯಾರೋ ಇದನ್ನ ಪೂಜೆ ಮಾಡ್ರ ಅದ್ರಾಗ ಪ್ರತ್ಯಕ್ಷ ಆದತ್ತವ. ಅದರ ಏನ ಲಿಂಗದ ಎರಡು ತಾಯಿ ಎರಡು ಎದಿ ಮೇಗಿನ ಕುಚಗಳ ತೊಳೆದ ಪೂಜೆ ಮಾಡ್ಲಕತ್ತ ಅದ್ರೊಳಗ ಲಿಂಗ ಮತ್ತ ಪ್ರತ್ಯಕ್ಷ ಆದ ಸಾಕ್ಷಾತ್ ನಿನ್ನ ಪರಮಾತ್ಮ. ಮತ್ತ ಇದ್ರೊಳಗ ಏನ ಎರಡು ಲಿಂಗ ಇದ್ದವ್ರು ನಾವು, ಏನ ಒಂದ್ ನಿಮಗ ಮಾತ್ರ ಒಂದ ಲಿಂಗ ಐತಿ ನೋಡಿ ಗ್ಯಾರಂಟಿ, ಗೊಳ್ಳಂಗ ಗೊತ್ತಂಗ ಲಿಂಗ ಇದು ಒಂದ ನಿನ್ನ ಲಿಂಗ ಇದು ಬೈರಂಗ ವ್ಯವಹಾರ ಸುಮ್ಮಪ್ಪ. ಯಾಕ ಅವ್ ಹೆಂಗೈತಿ ನಾವು ಸುಮ್ಮ ಕುಂಡ್ರಂತ್ಲಿ ಇದೇನ್ ಬಿಡುವನಂಗಾಗ್ಯದ್ರಿ, ಎತ್ತ ಭಕ್ತಿ ತತ್ತ ದೇವ ಹಂಗಿಲ್ಲದು, ಎಷ್ಟೋ ನಿಮ್ಮ ದೇವರಲ್ಲಿ ಫರ್ಕ್ ಆಗ್ಯಾವ ವ್ಯವಹಾರ ಅಟ ದೇವ್ರ ಹೊಂಟತಿ ಅಂದ್ರ ದೇವ್ರ ಪಾಲಿಕೆ ಜಮೀವಿ ನಂದೈತಿ ಅದು ಲಕ್ಷ್ಮೀ ತುರ್ಬಾದ ಜಮಿಯಾಗಿ ಉಳಿದೈತಿ ಸದ್ದ ಅದ್ರಾಗ್ರೆ ನೂರಾಪನ ಪಾಲೈತಿ ಎಲ್ಲಾ ಕಡೆ ಬೇಕು, ಮತ್ತ ನಿನ್ನ ಗಾಳಿ ಬೀಸವ್ರ ನಾವ ಜಿಮಿಯಾಗಿ ಇರ್ಲಿ. ಯಾಕಂದ್ರ ಎಟ್ಟು ಗಾಯ ಆಗ್ಯದಲ್ಲ ಅಟ್ಟ ಮಲಾಮ್ ಹಚ್ಚಬೇಕಾಗಿತ್ತು, ಮೈ ತುಂಬಾ ಹಚ್ಚಬಾರ್ದ ಉಲಟ್ ರಿಯಾಕ್ಷನ್ ಆಗ್ತತಿಪ್ಪ. ಅದಕ್ಕೆ ಶಾನ್ಯ ಬಹಳ ಅದಾರ್ರಿ, ಏನಾದಾರು ಪರಮಾತ್ಮ ಬಹಳ ದೊಡ್ಡವ. ನಾ ನಿಮಗ ಒಂದ ಕೇಳಿನಿ ಬಾಗಪ್ಪಜ್ಜ, ಏನತ್ತ ಪರಮಾತ್ಮನ ಲಿಂಗ ಕಳಿಸಿ ಬಿದ್ದತಿ ಹೊಳ್ಳಿ ಯಾವಾಗ ಜೋಡಿಸ್ಕೊಂಡನ ಅಂತ ಕೇಳೇನ್ರಿ? ಅದಿಲ್ಲ ವಿಷಯ ಬಿಡುಗಡೆ ಆಗಿಲ್ಲ. ಬಿತ್ತಂದ್ರ ಭೂಮಿ ತಾಳಂಗಿಲ್ಲ, ಬಿತ್ತಂದ್ರ ಭೂಮಿ ತಾಳಂಗಿಲ್ಲ, ಭೂಮಿ ತಾಳಂಗ. ಮತ್ತ ಜಲಾರಿಗಿನ ಇರ್ಲಿಕ್ಕೆ ಹೆಗಲ ಮೇಗ ಇಟ್ಕೊಂಡು ತಿರುಗುತ್ತಿದ್ರಿ, ಜಲಾರಿನೂ ಅತ್ತಾರು ಯವನಿ ಅತ್ತಾರ, ಕೆಳಗ ಜಲಾರಿ ಐತಿ, ಅದ ಪಕ್ಕ ಯವನಿ ಆಕಾರ ಲಿಂಗ ಐತಿ, ಅದ್ರಾಗ ಲಿಂಗ ಐತಿ. ಅದ ತಿರುಗಿ ಮತ್ತ ಪರಮಾತ್ಮ ಎಂದ ಹಚ್ಚಕೊಂಡು ಕೇಳಿದ್ವಿ. ಅದ ಸದ್ದ ಯವನಿ ಆಕಾರ ಜಲಾರಿ ಒಳಗ ಲಿಂಗ ಕುತ್ತೈತಿ, ಅದನ್ನ ತೆಗೆದು ಹೊಳಿ ಯಾವಾಗ ಹಚ್ಚಕೊಂಡಾನ ಅವತ್ತು ಕೇಳೇನ್ಯ ನಿಮ್ ಗಂಡ ಹಾಡೋರಿಗೆ ಕೇಳಿಲ್ಲ ಯಾಕೆ ಬರಂಗಿಲ್ಲೋ ಏನ್ ನೀವು ಮರ್ತಾರ್ಯೋ ಬಾಗಪ್ಪಣ್ಣ. ಯಾವಾಗ ಯಾವ ಹೆಣ್ಮಕ್ಳನ್ನ ಕೇಳ್ತಿದ್ದಿಲ್ಲ ತಿರುಗಿ, ಈಗ ಬಾಳ ಕೇಳ್ದಾತೇನೆ ಯಾಕೇನೋ ಪಕ್ಕ ಅಂಜಿಕೆ ಐತ್ರಿ ಒಳಗ. ಅವ್ ಉಳಿಕೆದು ಇವ್ ಎಟ್ ಕೇಳ್ತಾನ, ಅವ್ರ ಎಟ್ ಕೇಳ್ತಾರ ಹೇಳ್ಕೊತ ಬರ್ತಿದ್ದ. ಅವ್ರ ಕೇಳೋರು ಗುರುವಾಣಿ ತಿಳ್ಗ ಗಂಟು ಬಿದ್ದಿದ್ದಿಲ್ಲ ಅವಂಗ, ಕಿಟ್ಟ ಐತಿ ಕರಿ ಕಿಡಿಗತ್ಲೆ ಐತಿ ಕರಿ ಕೆಟ್ಟ ಕೇಳ್ತತ್ಲೆ, ಇದಕ್ಕ ಒಂದ್ ಹೊಳಿ ಕೇಳ್ಬೇಕತ್ತಾನವ. ನಮ್ಮ ಪಾಪು ಕಕ್ಕ ಏನು ನಿಮ್ ಜನ್ಮ ಅವಾಗ ಸುಮ್ಮ ಕೊಂಡ್ಲಾಗ ಬರಂಗಿಲ್ಲ, ಒಳಗ ಮುಕ್ಳ ಮೂಲ ಐತಿ ಹಂಗ ಏನ್ ತಿರುಗಾಡಬೇಕ.
ದೇವರನ್ನು ಸ್ವಾರಸ್ಯ ಮಾರ್ಗದ ಮಾರ್ಗ ಏ ಪೂರ್ಣ ಭಾವ ಯಾವ ಹೇಳಾನ ಏ ದೇವರಿದ್ದ ನಮಗೇನ ಸ್ವಾರ್ಥಕ ದೇವರ ಧೈರ್ಯ ಕೂಡ ಗೆಳತ್ತ ಎಂದ ಚಾತ್ಯಾನ ಹಲ್ಲು ಮುರಿತಾರತ್ತ ನಮ್ಮ ನಿಮ್ಮ ಹಲ್ಲು ಮುರಿತಿವತ್ ಹೇಳ್ತಾರ ಅವರು ಬುದ್ಧಿ ನಿಮ್ಮ ಹಲ್ಲು ಮುರಿದಿವಿ ಹೇಳ್ರಿ ಅತ್ ಒಂದ್ ಮಾತಂದಿ ಬಾಗಪ್ಪಜ್ಜ ಹಲ್ಲ ನಮ್ಮ ಮುರಿದಿಲ್ಲ ನಿಮ್ಮ ಹಲ್ಲು ಮುರಿದಾರ ನೋಡ ಗಣಸರು ಗಣಸರು ಕೂಡಿ ಯಾವಾಗ ನನಗ ನೀ ಏನ್ ಕೇಳಿದಿ ಪುರಾಣ ಲೆಕ್ಕಲೇನ ಕೊಡ್ಲಾಕ ಹತ್ತೀನಿ ಹಲ್ಲ ನಮ್ಮ ಮುರಿದಿಲ್ಲ ಹಲ್ಲ ನಿಮ್ಮವರು ನಿಮ್ಮ ಒಬ್ಬ ಮುರ್ದಾನ ಜಾಂಬೂ ಋಷಿಯದ ಜಾಂಬೂ ಋಷಿ ಮಕ್ಕಳಿದ್ರು ಹಾಲುಮುನಿ ಹೆಪ್ಪಮುನಿ ರಕ್ತ ಮುನಿ ಬಿಗಮುನಿ ಇವ್ರನ್ನ ತೋಣ ಬರ್ಲಾಕ ಹೋಗಿದ್ದ ಬಸವಣ್ಣಪ್ಪ ಬಸವಣ್ಣಪ್ಪ ನಟ್ಟ ನಡವಾರಕ್ ಹೋಗಿ ನಿತ್ತ ಆದಿಶಕ್ತಿ ಅವತಾರ ನಿತ್ತ ಹಿಂದ ಹೇಳತಿತ್ತು ಇದನ್ನ ಎದರಾಗ ಬರೆದಿಟ್ಟಾರಪ್ಪ ಅಂದ್ರ ಆದಿಯುಗ ಹಿಡ್ದ ಆದಿಶಕ್ತಿ ಇದ್ದಕ್ಕೆ ವಾದ ವಿವಾದ ನಡೆಸಿದಿ ಆಡಮುಟ್ಟ ನಿನ್ನಂತ ಕಸಮುಳು ಹಾಡಂಗ ನೋಡಿ ನೀ ಘಟ್ಟ ಅನ್ನಾದಿಕ್ಕಿನ್ನ ಆದಿಶಕ್ತಿ ಕಮ್ಮಿ ಅಂದ್ರ ಕೊಳ್ಳಾಗ ಕಟ್ಟಿವ ಹಳಿಮೆಟ್ಟ ತಿಂದಿರಿಯೋ ಏಟ ಹಿಂಗ ನಾ ಅಂದಿಲ್ಲ ಕವಿಗಳು ಅಂದಾರಿ ಸಾವಳಿಗೆ ಮೊಹಮ್ಮದ್ ಸಾಬರು ಹಂಗ ಹೋಗಿ ನಿತ್ತ ಅವಾಗ ಮುಂದ ನಿತ್ತ ಹಿಂದ ತಾಯಿನ ನೋಡ್ಲಾಕ ಹತ್ತ ಏ ಮಗನ ನಾಯಕ ನನ್ನ ಮಕ್ಕಳ ಕೂಡ್ಲಿ ಅಂದವ ಜಾಂಬು ಋಷಿ ಅವಾಗ ಅಂದ ಹಾಯ್ ಹೆಂಗ ಮಾಡ್ಲಿ ತಾಯಿ ಇವರೇ ಕೊಡುವಲ್ಲ ಆದಿಶಕ್ತಿ ಹೇಳ್ತಾಳ ಏ ಬಸವ ಮಾಡಿನ ಯುದ್ಧ ಅವನ ಸಂಘಟ ಅಂದ್ರ ಕೊಡ್ತಾನ ನನಗತ್ತ ಕೊಡಂಗಿಲ್ಲ ಒಂದ ಯುದ್ಧಕ್ಕ ನಿತ್ತ ಯಾವಾಗ ಜಾಂಬು ಋಷಿ ಮುಸ್ಕಿ ಮಾಡಿ ಒಮ್ಮೆ ಪಕ್ಕ ತಗುದಿದ್ ನೋಡು ಬಸವಣ್ಣಪ್ಪನ ಸ್ವಂಡಿ ಮೇಲೆ ಹಲ್ಲ ಹಾದ ಮ್ಯಾಗಿನ ಒಂದ್ ಸಟ್ ಕಿತ್ಕೊಂಡ ಹೋಗ್ಯಾವ್ರಿ ಸದ್ದ ಈಗ ಎತ್ತುಗಳಿಗೆ ಒಂದ ಸೈಡ್ ಹಲ್ಲ ಅದ ಒಂದ್ ಸೈಡ್ ಹಲ್ಲ ಇಲ್ಲ ಯಾರು ಹಲ್ಲ ಯಾರು ತೆಗದಾರು ಇವರು ಒಂದ ಸೈಡ್ ನೀವ್ ಯಾವ ಹಲ್ಲಿ ಗಂಟು ಬಿದ್ದದಿ ಒಪ್ಪನಿ ಯಾವ ನಾ ಬಾಯನ ಹಲ್ಲ ಅಲ್ಲತ್ತೀನಿ ಮತ್ತ ನೀ ಯಾವ ಹಲ್ಲ ಹೇಳತ್ತೀನಿ ನಾವು ಅದನ್ನಲ್ಲ ಮತ್ತೆ ಈ ಕಡೆ ಎಳಿ ಹಲ್ಲಿಗೆ ಬಂದದ್ಯೋ ಮನ್ಯಾಗ ಮುತ್ತ ಸತ್ತರ್ಗತ್ಲಿ ಇದು ಒಂದೊಂದ ಕೈ ಕೂಸ ಹತ್ತು ಮಾತು ಮಾತಾಡಿಸ್ಕೊಂಡೆ ನನ್ನ ಕಡೆ ನಿನ್ನ ಹೊರಗೆ ನನ್ನ ಮಗ ಐತಿ ನನಗೆ ಮಾತಾಡಬಾರ್ದಕ್ರೆ ಏನ್ ಮಾಡ್ತೀವ ನಿನ್ನ ಹೊರಗೆ ನನಗೂ ನನ್ನ ಮಗ ಅದ ಮಾತಾಡಬಾರ್ದು ಕರೆ ನೀ ಪಾಠ ಸಾಟ ಅಂದಿಲ್ಲ ಅಪ್ಪ ನೀನು ಪಾಠ ಅಲ್ಲ ಗೋಟು ಕುಣಿಸಿ ಹೋಗ್ತಾನೆ ಗೋಟು ಕುಣಿಸಿ ನಮ್ಮ ನಿನ್ನಂತ ಚೆಲ್ಲ ಪೀಲ್ ಇಲ್ಲೇ ನಮ್ಮ ನಮ್ಮ ಶರೀರದೊಳಗ ಶರೀರ ನಮ್ಗೆ ಸೀರಿಯಾಗ ಹುಟ್ಟ್ಯಾರಿ ನೀವು ನಾಲ್ಕು ಮಂದಿ ಬಿಟ್ರೆ ಇಲ್ಲಿ ಹುಟ್ಟಲಾಕ ಜಾಗಿಲ್ಲ ಕೇಬಣ್ಣ ಬುಟ್ಟಿ ಅಂತ ಬಿದ್ದಾರಿ ಹೊರಗದು ಇಲ್ಲಲ್ಲ ಇಲ್ಲಲ್ಲ ಮತ್ತೆ ಇನ್ನೊಂದು ಮಾತು ಹೇಳೇನ್ರಿ ಏನ್ ಹೇಳ್ತಾರೆ ಸೈರ್ಯದ ನಾಯಿ ಈ ನಾಯಿ ಬದಲ ನನ್ಲೆ ನನಗೊಂದು ತಲೆ ಕೆಟ್ಟದ ಇವ್ರ ಬದಲ ಸೈರ್ಯದ ನಾಯಿ ಇದ್ದಂಗತ್ತ ನಾನು ನಾಯಿ ಒಳಗ ನಾಯಿಗೆ ಬಾಳ ಫರಕ್ ಅದ ಹೋಯಪ್ಪ ಮಲ ಮಾಹಿತಿ ಮೀ ಅತ್ತ ಸಂಗತೋಕಿ ಐಕ ತುಮ್ಮಲ್ಲ ಮಾಹಿತಿ ನಸಲತ್ತರ ಕಾಯ್ಸಲ್ಲ ಮೀ ಸಂಗತೋಕಿ ಅತ್ತ ಈ ಕಡೆ ಎಲ್ಲ ಮಹಾರಾಷ್ಟ್ರ ಆಯ್ ಓ ಸಗಳ ಮರಾಠಿ ಆಯ ಸಗಳ ಸಮಸುನ ಐತ್ಯತ್ತ ಏನ್ ಹೇಳ್ಯಾರಪ್ಪ ಅಂದ್ರ ನಾಯಿ ಸುಮಾರ ಹತ್ರಿ ನಾ ಹೆಣ್ಣ ನಾಯಿ ಸುಮಾರ ದಿನ ಅಂತ ಹೇಳ್ತಾರ ಅವರು ನೀವೊಂದ್ ಮಾತು ಹೇಳ್ತೀನಿ ಕೇಳ್ಬಾಗಪ್ಪಜ ಒಂದೆರಡು ನಾಯಿ ಸಾಕಿದ್ರು ಬ್ಯಾಟಿ ಆಡ್ಬೇಕಂತ ಹೇಳಿ ಬ್ಯಾಟಿಗಾರ ಮನ್ಯಾಗ ಒಂದ್ ಹೆಣ್ಣ ಒಂದ್ ಗಂಡ ಎರಡು ನಾಯಿ ಸಾಕಿದ್ರು ದಿನನಿತ್ಯ ಅಡವಿಗೆ ತಗೊಂಡು ಹೋಗ್ತಿದ್ರು ಬ್ಯಾಟಿ ಆಡ್ಬೇಕಂತ ಹೇಳಿ ಬ್ಯಾಟಿ ಕೆಲಸ ಆಡ್ಬೇಕ ತಗೊಂಡು ಹೋಗ್ತಿದ್ರು ಆತ ಅಡವ್ಯಾಗ ಹೋದ್ರ ಎರಡು ನಾಯಿ ಹೆಣ್ಣ ನಾಯಿ ಗಂಡ ನಾಯಿ ತಗೊಂಡು ಹೋದ್ರು ಅಡವ್ಯಾಗ ಮುಂದೆ ಹೋಗಿ ಮಲ ಎಬಿಸಿ ಬಿಟ್ರು ಮುಂದ ಮಲ ಎಬಿಸಿ ಬಿಟ್ರು ಮಲ ಎಬಿಸಿ ಬಿಟ್ಟ ತಕ್ಷಣ ಎರಡು ನಾಯಿ ಕೊಳ್ಳಾಗಿನ ಬೆಲ್ಟ್ ಉಚ್ಚಿ ಬಿಟ್ರು ಬರ ಹೋಗಿ ಬ್ಯಾಟಿ ಮಾಡಿದ್ದು ಹೆಣ್ಣ ನಾಯಿನ ಬ್ಯಾಟಿ ಮಾಡಿತು ಇದು ಗಂಡ ನಾಯಿ ಮಾಡ್ಲಿಲ್ರಿ ಇದು ಯಾಕೆ ಮಾಡ್ಲಿಲ್ಲಪ್ಪ ಇದ್ರ ಜೋಡನ ಇದಕ್ಕ ವಾಜ್ಯಗಿದು ಜಾಸ್ತಿ ಓಡ್ರಿ ಇದು ಪುಟ ಮೇಲತ್ತಿತ್ತು ಬ್ಯಾಟಿ ಮಾಡುದು ಓಡಿ ರನ್ನಿಂಗ್ ದಾಗ ಪಾಸ್ ಆಗಿ ಬರೋದು ಹೆಣ್ಣ ನಾಯಿನ ಬ್ಯಾಟಿ ಮಾಡುದು ಹೆಣ್ಣ ಇದಕ್ಯಾಕ ಆಗಂಗಿಲ್ಲತ್ತಿ ವಾಚಿ ಆಗ್ಯವ್ರಿ ಬಾರದ
ದೇವರನ್ನು ಸ್ವಾರಸ್ಯ ಮಾರ್ಗದ ಮರ್ಮ ಏ ಪೂರ್ಣ ಭಾವ ಯಮ ಏನ ಏ ದೇವರಿದ್ದ ನಮಗೇನ ಸ್ವಾರ್ಥಕ ದೇವರ ಧೈರ್ಯ ಗೂಡ ಗ್ಯಾಳತ ಏನ ಚಾತ್ಯಾನ ಅತಿ ಪ್ರೇಮಾವ ಯಾರ ಮೇಲೆ ಇರತ ಏ ತಿಳಿಸಿ ಹೇಳಬೇಕಪ್ಪ ನೇನ ಏ ನಮ್ಮ ನಿಮ್ಮ ಯಶ್ವಾಸ ನಮಗ ಎಲ್ಲದಂಗ ದೇವರ ಯಶ್ವಾಸ ನಮಗೆ ಈ ಗಂಡ ಹಾಡವ್ರ ಯಶ್ವಾಸ ನಮಗೆ ಏ ಮದ್ರಿಯ ಅವ್ರದ ಒಳ್ಳೆ ದೇವ್ರ ದೇವ್ರ ಅಂತ ಕಿರಿ ಕಿರಿ ಬಳಿ ಸರಸಿ ಬಡದೇವ ನಿಮ್ಮನೆ ಸವಾಲು ಮಾಡಿ ನಿಮ್ಮನ್ನ ಕೇಳ್ಯಾರ ಹೇಳ